ಮೇಡಮ್ ಅವರು, ನೀವು ಯಾವಾಗ ಆ ಸಂಸ್ಥೆಗೆ ರಾಜೀನಾಮೆ ಕೊಟ್ಟಿದ್ರು ಅಥವಾ ಟರ್ಮಿನೇಟ್ ಆಗಿದ್ರೆ ಏನಾಗಿತ್ತು ಮೇಡಮ್ ನಿಮ್ದು ಉದ್ಯೋಗದ ವಿಚಾರದಲ್ಲಿ? ಆ್ಯಕ್ಚುಲಿ 2005 ರೊಳಗೆ ಜಾಯ್ನ್ ಆಗಿ 2017 ಬಿಟ್ಟೇನೆ. ಬಿಡಾಕೇನು ನಂಗೆ ಮುಂಬೈ ಟ್ರಾನ್ಸ್ಫರ್ ಕೊಟ್ಟರು ಸರ್. ನಂಗೆ ಲ್ಯಾಂಗ್ವೇಜ್ ಬರಂಗಿಲ್ಲ ಅಂತೇಳಿ ನಾನು ಮುಂಬೈಗೆ ಹೋಗೋದಿಲ್ಲರಿ ಸರ್ ಅಂದ. ಆಯಿತು, 1 ತಿಂಗಳು ಮಾಡಿಬಿಡಮ್ಮ, ಹಂಗಾರೆ 2 ತಿಂಗಳದ್ದು ಎಕ್ಸ್ಟ್ರಾ ಪಗಾರ ಕೊಡ್ತೇನೆ ಅಂತ ಪಗಾರನ್ನು ಕೊಟ್ಟಾರ ಅವರು. ಮತ್ತೆ ಎದಕ್ಕೂ ರೀಸನ್ ಇಲ್ಲ. ಮತ್ತೆ ಅಲ್ಲೆಲ್ಲ ಸುಳ್ಳು ರಿಪೋರ್ಟ್ ತೋರಿಸತ್ತಾರ. ಆಮೇಲೆ ಅಪಾಯಿಂಟ್ಮೆಂಟ್ ನನ್ನ ಹೆಸರಿಗೆ ಐತೆ ಅಂತ ಹೇಳ್ತಾರೆ. ಇಡೀ 49 ಪ್ಲಾಟ್ದವ್ರಿಗೂ ಗೊತ್ತಿತ್ತಿಲ್ಲ. ಕೇಳ್ರಿ, ಎಲ್ಲರೂ ಅವ್ರವ್ರ ಹೆಸರಿಗೆ, ಗುರೂಜಿ ಹೆಸರಲ್ಲಿ ಐತಿ, ಈಗೂ ಗುರೂಜಿ ಹೆಸರಿಂದನೇ ಎಲ್ಲರಿಗೂ ಸೇಲ್ ಮಾಡತ್ತಾರ. ಇದು ಒಂದು ನಾವು 3rd ಫ್ಲೋರ್ನ ಒಂದು ಮನೆ ಅದು. ಗುರೂಜಿ ತಮ್ಮ ಒಬ್ಬರು ನಾಗರ ಸರ್ ಅಂತಿದ್ದಾರೆ ಅವರು. ನಾನು ಮನೆಯವ್ರದ್ದು ಅಲ್ಲೇ ದುಡಿಯೋದಕ್ಕೆ, ದುಡ್ಡೆಲ್ಲ ಯಾಕೆ ಹಾಳು ಮಾಡ್ತೀರಿ, ಒಂದು ಪ್ಲಾಟ್ ತೊಗೊಂಬಿಡ್ರಿ ಅಂದರು. HDFC ಒಳಗೆ ಅವರ ನನ್ನ ಹೆಸರಲ್ಲಿ 15,70,000 ಲೋನ್ ಮಾಡಿಸಿ ಮನೆ ಕೊಟ್ಟರೆ ಇನ್ನು ನಾವು HDFC ಒಳಗೆ ತುಂಬ್ತಾನೆ ಇದೆ, ಇನ್ನೂ 17 ವರ್ಷ ತುಂಬಬೇಕು ಆ ಲೋನು. ಅದರಲ್ಲಿ ತೋರಿಸಿದಾರ ಗುರೂಜಿ ನಮ್ಗೆ ಫ್ರೀ ಕೊಟ್ಟಾರ. ಆಮೇಲೆ ಗುರೂಜಿಗೂ ನನಗೂ ಯಾವತ್ತೂ ಜಗಳ ಆಗಿಲ್ಲ. ಪಾಪ ಅವ್ರು ಒಂದು ಮಾತು ನಮ್ಗೆ ಯಾವತ್ತೂ ಬೈದಿಲ್ಲ. ಆಸ್ತಿ ವಿಷಯದ ಜಗಳ ಆಗಿಲ್ಲ, ಅದೆಲ್ಲ ಸುಳ್ಳು ಸುಳ್ಳು ತೋರಿಸತ್ತಾರ. ಆದ್ರೆ ನಮ್ಮ ಮನೆಯವ್ರು ಮಾಡಿದ ತಪ್ಪು ಅದು ಯಾಕೆ ಮಾಡೋ ನಂಗೂ ಗೊತ್ತಿಲ್ಲ. ಆದ್ರೆ ನಮಗಂತೂ ಬಾ ಪ್ರೀತಿಯಿಂದ ನಮ್ಮ ಗುರೂಜಿ ನೋಡ್ಕೋತಿದ್ರು. ಅವ್ರ ಮನೆಯವ್ರ ಹತ್ತಿ ಇದುವರೆಗೂ ಒಟ್ಟು ಯಾರು ನಮ್ಗೆ ಆ ಥರ ಕೆಟ್ಟದಾಗ ಬೈದಿಲ್ಲ. ಬಟ್ TVದಲ್ಲಿ ಮಾತ್ರ ಏನೇನೋ ತೋರ್ಸೋಕತ್ತಾರೆ. ಒಂದು ಕಡೆ ನಮ್ಮ ಗುರೂಜಿ ಕಳ್ಕೊಂಡಿದ್ದ ಸಂಕಟ, ಒಂದು ಕಡೆ ನನ್ನ ಗಂಡ ಮಾಡಿದ ತಪ್ಪು, ಮೂರನೇದು TVದಲ್ಲಿ ನನ್ನ ಹೆಸರು ಹಾ ಮಾಡ್ತಿದಾರಂತ ಮನಸ್ಸಿಗೆ ಬಾ ಬೇಜಾರು ಬರತ್ತೈತಿ.